ಕೇರಳದ ವೈನಾಡು ಪ್ರದೇಶಗಳಲ್ಲಿ ಮಳೆ ಅಧಿಕವಾಗಿರುವ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆಯ ಕಬಿನಿ ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಾಗಿದ್ದು 25,000 ಕ್ಯೂಸೆಕ್ ಅಧಿಕ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ ಹಾಗಾಗಿ ಕಬಿನಿ ಜಲಾಶಯವನ್ನು ವೀಕ್ಷಿಸಲು ನೆರೆಯ ಜಿಲ್ಲೆಗಳಿಂದ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ ಡಿಡಿ ನ್ಯೂಸ್ ನೊಂದಿಗೆ ಪ್ರವಾಸಿ ಅರ್ಪಿತಾ ಪರಿಸರದಲ್ಲಿ ನೀರು ಅತಿ ಮುಖ್ಯವಾಗಿದ್ದು ಅದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಲ್ಲರೂ ಪರಿಸರ ರಕ್ಷಣೆಗೆ ಮುಂದಾಗಬೇಕು ಎಂದು ತಿಳಿಸಿದರು ಅಂಡ್ ದೆನ್ ನಾವು ಕೂಡ ಸ್ವಲ್ಪ ಮರ ಗಿಡಗಳನ್ನು ಬೆಳೆಸಬೇಕು ಮನಸ್ಸಾದಂತವರು ಈಗ ಬರೀ ಪರಿಸರ ದಿನಾಚರಣೆ ದಿನ ಮಾತ್ರ ಮರ ಗಿಡ ಬೆಳೆಸೋಲ್ಲ ಬೇರೆ ದಿನಸನ್ನು ಕೂಡ ದಿನಕ್ಕೆ ಒಂದೊಂದು ಮರ ಗಿಡ ಏನ ನೆಟ್ರೆ ಈಗ ಪರಿಸರನ ಸಂರಕ್ಷಣೆ ಮಾಡಿದ್ರೆ ಪರಿಸರ ನಮ್ಮನ್ನು ಸಂರಕ್ಷಣೆ ಮಾಡುತ್ತೆ ಸೋ ಎಲ್ಲರೂ ಪ್ರತಿಯೊಬ್ಬರು ಒಂದೊಂದು ಗಿಡನಾದ್ರೂ ನೆಡೋಣ ಬರೀ ಪರಿಸರ ದಿನಾಚರಣೆಗೆ ಸೆಡಕ್ಕೋಸ್ಕರ ಮಾತ್ರ ಮರ ಗಿಡ ನೆಡೋದು ಬೇಡ ಪ್ರತಿದಿನಾನು ಮರಗಳನ್ನ ನೆಟ್ಟು ಪ್ರವಾಸಿ ಸೋಮೇಶ್ ಜಲಾಶಯಗಳು ಭರ್ತಿಯಾಗಿದ್ದು ರೈತರ ಕೃಷಿ ಚಟುವಟಿಕೆಗಳಿಗೆ ನೆರವಾಗಲಿವೆ ಜಲಾಶಯದಲ್ಲಿ ನೀರು ಭಾರಿ ಪ್ರಮಾಣದಲ್ಲಿ ಹರಿಯುವುದನ್ನು ವೀಕ್ಷಿಸುವುದು ಸಂತಸವಾಗುತ್ತಿದೆ ಎಂದರು ನಮಗೆ ರೈತರಿಗೆ ತುಂಬಾ ಹರ್ಷ ಆಗಿರುತ್ತೆ ತುಂಬಾ ಜನಗಳಿಗೆ ಹೆಲ್ಪ್ ಸಹಾಯ ಆಗುತ್ತೆ ಬೆಂಗಳೂರಿಗೆ ಕುಡಿಯುವ ನೀರಿನ ಪ್ರಾಬ್ಲಮ್ ರಿಸಾಲ್ವ್ ಆಗ್ತಾ ಇದೆ ಮತ್ತೆ ಎಲ್ಲಾ ರೈತರ ಮುಖದಲ್ಲಿ ಹರ್ಷ ಕಾಣಿಸ್ತಾ ಇದೆ ತುಂಬಾ ಸಂತೋಷ ಆಗ್ತಿದೆ ನೀರು ತುಂಬಿರುವಂತದ್ದು ಕಳೆದ 100 ವರ್ಷದಿಂದ ಶಿಕ್ಷಕಿ ಸುಶೀಲಾ ಸ್ನೇಹಿತರೊಂದಿಗೆ ಜಲಾಶಯಕ್ಕೆ ಭೇಟಿ ನೀಡಿದ್ದು ವೀಕ್ಷಣೆಗೆ ಜಲಾಶಯವು ಉತ್ತಮ ಪ್ರವಾಸಿ ತಾಣವಾಗಿದೆ ಎಂದರು ಕೊನೆ ಬರಣ ಅಂತ ಸರ್ಗೂರಿಂದ ಇಲ್ಲಿ ತನಕನೂ ಕೂಡ ಆ ಪ್ರಕೃತಿಯ ಸೌಂದರ್ಯವನ್ನ ಸವಿತಾ ಬಂದಿದೀವಿ ಈ ಕಬಿನಿಯನ್ನು ನೋಡ್ತಾರೆ ತುಂಬಾ ಖುಷಿ ಆಗ್ತಾ ಇದೆ ಅಂತಂದ್ರೆ ಪ್ರಕೃತಿ ನೋಡೋದಿಕ್ಕೆ ಎಷ್ಟು ಚೆನ್ನಾಗಿದೆ ಈ ಪ್ರಕೃತಿ ನಮಗೆ ಇಷ್ಟೊಂದು ಕೊಡುಗೆಯನ್ನ ಕೊಡುತ್ತಲ್ಲ ನಾವು ಕೂಡ ಪ್ರಕೃತಿಗೆ ಏನಾದರೂ ಒಳ್ಳೆ ಮತ್ತೋರ್ವ ಶಿಕ್ಷಕಿ ಕಾವ್ಯ ಕಬಿನಿ ಜಲಾಶಯ ತುಂಬಿರುವುದು ಸಂತಸದ ಸಂಗತಿ ಎಂದರು ಕಬಿನಿ ನೋಡಿ ತುಂಬಾ ಖುಷಿ ಆಯ್ತು ತಮಿಳುನಾಡಿನಿಂದ ಆಗಮಿಸಿದ್ದ ಮತ್ತೋರ್ವ ಪ್ರವಾಸಿ ಕನಕ ಜಲಾಶಯ ತುಂಬಿ ಹರಿಯುತ್ತಿರುವುದನ್ನು ನೋಡಲು ಸಂತಸವಾಗಿದೆ ಎಂದು ಹೇಳಿದರು ಅದಕ್ಕೆ ನಮ್ಗೆ ತುಂಬಾ ಖುಷಿ ಆಯ್ತು